ಎಂಪಿಇ ವರದಿಯ ಪ್ರಕಾರ ದೇಶದಲ್ಲಿನ ಬಡತನದ ಪ್ರಮಾಣ 11.28% ಇದೆ. ಆದರೂ ಕೂಡ ನೀತಿ ಆಯೋಗದ ಸಿಇಒ ಎರಡೂ ಸಮೀಕ್ಷೆಗಳನ್ನು ಹೋಲಿಸಿ ಮೋದಿ ಸರ್ಕಾರವನ್ನು ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದಾರೆ. ಕೃಷಿ ಭೂಮಿ ಹೊಂದಿರುವುದರ ಹೊರತಾಗಿಯೂ ಕೃಷಿ ಕಾರ್ಮಿಕರೇ ಹೆಚ್ಚಾಗಿರುವಂತಹ ಈ ದೇಶದಲ್ಲಿ ಅವರ ಶ್ರಮವನ್ನು ವರದಿ ನಗಣ್ಯ ಮಾಡಿದೆ ಅನ್ನೋದು ಇನ್ನೊಂದು ವಿಚಾರ. ಇನ್ನು ಈ ಮಾಸಿಕ ತಲಾ ಬಳಕೆಯ ವೆಚ್ಚವು ಕರ್ನಾಟಕದಲ್ಲಿ ಸರಾಸರಿ 4,397 ರು ಇದ್ದರೆ, ಮೋದಿಯವರ ಗುಜರಾತ್ ಮಾದರಿಯ ಗುಜರಾತ್ನಲ್ಲಿ 3,798 ರೂಪಾಯಿ ಇರೋದು ಅಚ್ಚರಿಯನ್ನು ಮೂಡಿಸುತ್ತೆ. ಇಂತಹ ಮೋದಿಯವರು ಈಗ ಎಲ್ಲ ಮನೆಗಳಲ್ಲೂ ದೀಪ ಹಚ್ಚಿ ಬಡತನ ಓಡಿಸಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಕಳೆದ 9 ವರ್ಷಗಳಲ್ಲಿ ಭಾರತದಲ್ಲಿನ ಬಡತನವು ತೀರಾ ಕಡಿಮೆಯಾಗಿದೆ, ದೇಶದ ಬಡತನದ ಪ್ರಮಾಣ 5%ಗೆ ಇಳಿಕೆಯಾಗಿದೆ ಅಂತ 2022-23 HCES ಅಂದರೆ ಗೃಹ ಬಳಕೆ ವೆಚ್ಚ ಸಮೀಕ್ಷೆ ಹೇಳಿರೋದಾಗಿ ನೀತಿ ಆಯೋಗದ ಮುಖ್ಯಸ್ಥ BRV ಸುಬ್ರಹ್ಮಣ್ಯ ಅವರು ಹೇಳ್ಕೊಂಡಿದ್ದಾರೆ. ಅಂತೆಯೇ ಬಹು ಆಯಾಮಗಳ ಬಡತನ ಸೂಚ್ಯಂಕ ಅಂದರೆ MPE ವರದಿಯಂತೆ ಅಂದಾಜು 24.82 ಕೋಟಿ ಜನರು ಬಹು ಆಯಾಮಗಳ ಬಡತನದಿಂದ ಹೊರಬಂದಿದ್ದಾರೆ ಅಂತ ಕೂಡ ಇದೇ ನೀತಿ ಆಯೋಗ ಹೇಳ್ತಾ ಇದೆ. ಆದರೆ MPE ವರದಿಯ ಪ್ರಕಾರ ದೇಶದಲ್ಲಿನ ಬಡತನದ ಪ್ರಮಾಣ 11.28% ಇದೆ. ಇನ್ನು ದೇಶದ 80 ಕೋಟಿ ಜನರಿಗೆ ಪಡಿತರ ವ್ಯವಸ್ಥೆಯಡಿ ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಭಾಷಣದಲ್ಲಿ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ಆಚೆಗೂ ಭಾರತದಲ್ಲಿನ ಬಡತನದ ಅಸಲಿಯತ್ತು ಬೇರೆಯೇ ಇದೆ. ಇತರ ವರದಿಗಳು ಬೇರೆಯದ್ದೇ ಲೆಕ್ಕವನ್ನು ಕೊಡ್ತಾ ಇದ್ದಾವೆ. ಅದೆಲ್ಲವನ್ನು ನೋಡುವುದಕ್ಕೂ ಮುನ್ನ ಈ ಗೃಹ ಬಳಕೆ ವೆಚ್ಚ ಸಮೀಕ್ಷಾ ವರದಿಯ ಅಸಲಿಯತ್ತು ಏನು ಅಂತ ನೋಡೋಣ. ಹೇಗೂ ಈಗ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಫ್ಯಾಸಿಸ್ಟ್ ಧೋರಣೆ ಹೊಂದಿರುವಂತಹ ಆಡಳಿತಾರೂಢ BJPಗೂ ಸಂವಿಧಾನ ಉಳಿಸುತ್ತೇವೆ ಅಂತ ಹೇಳ್ಕೊತಾ ಇರುವಂತಹ ವಿಪಕ್ಷಗಳ ಮೈತ್ರಿಕೂಟ ಇಂಡಿಯಾ ಒಕ್ಕೂಟಕ್ಕೂ ಅಷ್ಟೇ ಯಾಕೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ತುಡಿತಾ ಇರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮಹತ್ವದ ಚುನಾವಣೆ. ಇಂತಹ ಸಂದರ್ಭದಲ್ಲಿ ಆಳುವ ಪಕ್ಷ ಜನರನ್ನು ಓಲೈಕೆ ಮಾಡಲಿಕ್ಕೆ ತನ್ನ ಯಶಸ್ಸಿನ ಕತೆ ಕಟ್ಟೋದು ಸಾಮಾನ್ಯ. ಅದಕ್ಕಾಗಿ ಆಳುವ ಪಕ್ಷಕ್ಕೆ ಪ್ರಚಾರ ಕೊಡಲಿಕ್ಕೋಸ್ಕರ ನೀತಿ ಆಯೋಗ ಕೂಡ ಸತ್ಯವನ್ನು ಮರೆಮಾಚಿ ಭಾರತದ ಬಡತನವು 5%ಗಿಂತ ಕಡಿಮೆಯಾಗಿದೆ ಅಂತ ಹೇಳ್ತಾ ಇದೆ ಮತ್ತು ಸರ್ಕಾರವನ್ನು ಶ್ಲಾಘಿಸ್ತಾ ಇದೆ ಎಂಬಂತಹ ಆರೋಪಗಳು ಕಳೆದ ತಿಂಗಳಿನಿಂದ ಕೇಳಿ ಬರ್ತಾ ಇದ್ದಾವೆ. 2011-12 ಹೋಲಿಸಿದ್ರೆ 2022-23 ಬಡತನದ ಪ್ರಮಾಣ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಅಂತ ಹೇಳುವಂತಹ ಈ HCES 27 ಪುಟಗಳ ವರದಿಯನ್ನು ನೀಡಿದೆ. ಆದರೆ ಆ ವರದಿಯಲ್ಲಿ ಏನನ್ನೂ ಕೂಡ ವಿವರಿಸಿಲ್ಲ ಅನ್ನೋದು ಗಮನಾರ್ಹ. ಅಲ್ಲದೆ 10 ವರ್ಷಗಳ ಹಿಂದಿನ ವರದಿಗೆ ಹೋಲಿಸೋದಾದರೆ ಪ್ರಸ್ತುತ HCES ಹಲವಾರು ವಿಧಾನಗಳನ್ನು ಬದಲಿಸ್ಕೊಂಡಿದೆ. ಹೀಗಾಗಿಯೇ ಹಿಂದಿನ ವರದಿ ಮತ್ತು ಪ್ರಸ್ತುತ ವರದಿಗಳನ್ನು ಒಂದಕ್ಕೊಂದು ಹೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ನೀತಿ ಆಯೋಗದ CEO ಎರಡೂ ಸಮೀಕ್ಷೆಗಳನ್ನು ಹೋಲಿಸಿ ಮೋದಿ ಸರ್ಕಾರವನ್ನು ಹೊಗಳಿ ಅಟ್ಟಕ್ಕೇರಿಸ್ತಾ ಇದ್ದಾರೆ. ಬಡತನವನ್ನು ಅಳಿಲಿಕ್ಕೆ ಹಿಂದಿನ ಯೋಜನಾ ಆಯೋಗದ ರೀತಿಯಲ್ಲಿ ನೀತಿ ಆಯೋಗ ನಿರ್ದಿಷ್ಟ ಬಡತನ ರೇಖೆಯನ್ನು ಹೊಂದಿಲ್ಲ ಎಂಬುದು ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೇ ಸಮಯದಲ್ಲಿ ಕಡಿಮೆಯಾಗ್ತಿರುವಂತಹ ದುಡಿಮೆ ಮತ್ತು ವೇತನ ಹಾಗೂ ಏರುತ್ತಿರುವಂತಹ ಅಗತ್ಯ ವಸ್ತುಗಳ ಬೆಲೆ ಮತ್ತು ದಿನ ಬಳಕೆಯ ವೆಚ್ಚದ ಬಗ್ಗೆ HCES ವರದಿ ಬೆಳಕು ಚೆಲ್ಲಿಲ್ಲ ಮತ್ತು ಬಹಿರಂಗಪಡಿಸಿಲ್ಲ ಅನ್ನೋದು ಮುಖ್ಯವಾದ ವಿಚಾರ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಭೂಮಿಯನ್ನು ಹೊಂದಿರೋದು ಹಾಗೂ ನಗರ ಪ್ರದೇಶಗಳಲ್ಲಿ ಕಾರನ್ನು ಹೊಂದಿರೋದನ್ನು 2022-23 HCES ವರದಿ ಮಾನದಂಡ ಅಂತ ಮಾಡಿಕೊಂಡಿದೆ. ಕೃಷಿ ಭೂಮಿ ಹೊಂದಿರುವುದರ ಹೊರತಾಗಿಯೂ ಕೃಷಿ ಕಾರ್ಮಿಕರೇ ಹೆಚ್ಚಾಗಿರುವಂತಹ ಈ ದೇಶದಲ್ಲಿ ಅವರ ಶ್ರಮವನ್ನು ವರದಿ ನಗಣ್ಯ ಮಾಡಿದೆ ಅನ್ನೋದು ಇನ್ನೊಂದು ವಿಚಾರ. ಎಲ್ಲದಕ್ಕಿಂತ ಮುಖ್ಯವಾಗಿ HCES ಪ್ರಸ್ತುತ ದುಬಾರಿಯಾಗಿರುವ ಬೆಲೆಗಳ ಏರಿಕೆಯ ನಡುವೆ ಕೂಡ ಸರಾಸರಿ ಮಾಸಿಕ ತಲಾ ಬಳಕೆಯ ವೆಚ್ಚವನ್ನು ಗ್ರಾಮೀಣ ಭಾಗದ ಕುಟುಂಬಗಳಿಗೆ 3,773 ರು ಮತ್ತು ನಗರ ಕುಟುಂಬಗಳಿಗೆ 6,459 ರುಗೆ ನಿಗದಿ ಮಾಡಿದೆ. ಈ ಮೂಲಕ ಭಾರತದಲ್ಲಿ ಬಡತನವು ಕೇವಲ 5% ಮಾತ್ರವೇ ಇದೆ ಅಂತ ವಾದಿಸ್ತಾ ಇದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಈ ದುಬಾರಿ ದುನಿಯಾದಲ್ಲಿ ಒಬ್ಬ ವ್ಯಕ್ತಿ 3,773 ರುಗಳಲ್ಲಿ ತಿಂಗಳು ಪೂರ್ತಿ ಬದುಕಲಿಕ್ಕೆ ಸಾಧ್ಯವೇ? ಅಷ್ಟೇ ಕಡಿಮೆ ಹಣದಲ್ಲಿ ಆತ ಜೀವನ ಮಾಡಿದ್ರೂ ಕೂಡ ಆತ ಬಡವನಾಗಿರ್ಲಿಕ್ಕಿಲ್ವೇ? ಅಥವಾ ಬಡತನ ರೇಖೆಗಿಂತ ಮೇಲಿರಲು ಸಾಧ್ಯವಾ? ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದರೆ, HCES ಬಡತನ ರೇಖೆಯನ್ನೇ ಗುರುತಿಸಿಲ್ಲ ಮತ್ತು ಬಡತನ ರೇಖೆಯನ್ನು ನೀಡಿಯೇ ಇಲ್ಲ. ಮಾತ್ರವಲ್ಲದೆ ಬಡತನ ನಿರ್ಮೂಲನೆಗೆ ಕಾರಣವಾದಂತಹ ಯೋಜನೆಗಳೇನು, ಯಾವ ಕ್ರಮಗಳಿಂದಾಗಿ ಬಡತನದ ಪ್ರಮಾಣ ಕುಸಿದಿದೆ ಎಂಬುದನ್ನು ಕೂಡ ಆ ವರದಿ ಹೇಳಿಲ್ಲ. ಅಂದಮೇಲೆ ಬಡತನ ಕುಸಿದಿದೆ ಅಂತ ಈ ವರದಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಇನ್ನು ಈಗ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೀಗಿರುವಾಗ ಬಡತನ ಕಡಿಮೆಯಾಗಲಿಕ್ಕೆ ಹೇಗೆ ಸಾಧ್ಯ? ಉದ್ಯೋಗಗಳು ಸಿಗದೇ ಇರುವಂತಹ ಹಾಗೂ ವೇತನವು ಕಡಿಮೆ ಆಗ್ತಿರುವಂತಹ ಪರಿಸ್ಥಿತಿಯಲ್ಲಿ
ಬಡತನವು ಯಾವ ರೀತಿಯಲ್ಲಿ ಗಣನೀಯವಾಗಿ ಕಡಿಮೆ ಆಯಿತು ಎಂಬಂತಹ ಪ್ರಶ್ನೆ ಎಲ್ರಿಗೂ ಸಾಮಾನ್ಯವಾಗಿ ಬರಲೇಬೇಕು. ಹಾಗೆ ನೋಡಿದರೆ 2004-05 2011-12 ನಡುವೆ ವೇತನದಲ್ಲಿ ನಿರಂತರ ಏರಿಕೆ ಕಂಡು ಬಂದಿತ್ತು. ಆದರೆ 2013-17 ನಡುವೆ ವೇತನದಲ್ಲಿ ಹೆಚ್ಚಳವಾಗುವುದು ಸ್ಥಗಿತಗೊಂಡಿತ್ತು. ಅಲ್ಲದೆ ನಿರುದ್ಯೋಗ ಪ್ರಮಾಣ 2011-12 1 ಕೋಟಿ ಇದ್ದರೆ ಈಗ 3.8 ಕೋಟಿಗೆ ಏರಿಕೆಯಾಗಿದೆ. ಭಾರತದಲ್ಲಿ 2021-22 ಸಾಲಿನ ಆರ್ಥಿಕ ವರ್ಷದಲ್ಲಿ 19 ಕೋಟಿ ಕಾರ್ಮಿಕರು ದಿನಕ್ಕೆ ಕೇವಲ 100 ರೂಪಾಯಿಗೆ ದುಡಿತಾ ಇದ್ದಾರೆ. ಇದು 2010 ಕನಿಷ್ಠ ವೇತನ ಆಗಿತ್ತು. ಅಂದರೆ 11 ವರ್ಷಗಳ ಬಳಿಕ ಕೂಡ ಇದೇ ವೇತನಕ್ಕೆ ಜನರು ದುಡಿತಾ ಇದ್ದಾರೆ. ಅಂದಹಾಗೆ 2011-12 ಈ 100 ರೂಪಾಯಿಗಾಗಿ 10.6 ಕೋಟಿ ಕಾರ್ಮಿಕರು ದುಡಿತಾ ಇದ್ದರು. ಈಗ 19 ಕೋಟಿ ಕಾರ್ಮಿಕರು ಈ 100 ರೂಪಾಯಿಗೋಸ್ಕರ ದುಡಿತಾ ಇದ್ದಾರೆ. ಅಂದರೆ ಕಳೆದ 10 ವರ್ಷಗಳಲ್ಲಿ 100 ರೂಪಾಯಿಗೆ ದುಡಿತಾ ಇರುವಂತಹ ಕಾರ್ಮಿಕರ ಸಂಖ್ಯೆ 9 ಕೋಟಿಯಷ್ಟು ಹೆಚ್ಚಾಗಿದೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬಡ ಕಾರ್ಮಿಕರ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. 2021-22 100 ರೂಪಾಯಿಯಿಂದ 200 ರೂಪಾಯಿಗಳ ನಡುವೆ ದುಡಿತಿದ್ದವರು 14.4 ಕೋಟಿ ಕಾರ್ಮಿಕರು ದೇಶದಲ್ಲಿದ್ದಾರೆ ಅಂತ ಗುರುತಿಸಲಾಗಿದೆ. ಈ ಕಾರ್ಮಿಕರು ಮತ್ತು ಅವರ ಕುಟುಂಬವನ್ನು ಬಡ ಮತ್ತು ದುರ್ಬಲ ವರ್ಗವೆಂದು ವರ್ಗೀಕರಿಸಬಹುದು. ಅಷ್ಟೇ ಅಲ್ಲದೆ ಹೆಚ್ಚುವರಿಯಾಗಿ ಇನ್ನೂ 12.75 ಕೋಟಿ ಕಾರ್ಮಿಕರು ದಿನಕ್ಕೆ 200 ರೂಪಾಯಿಯಿಂದ 300 ರೂಪಾಯಿಗಳಷ್ಟು ದುಡಿತಿದ್ದಾರೆ. ಅಂದರೆ ಇವರ ಮಾಸಿಕ ಆದಾಯ ಸರಾಸರಿ 9,000 ರು ಅಥವಾ ಅದಕ್ಕಿಂತ ಕಡಿಮೆ. ಇವರನ್ನು ಬಡವರು ಅನ್ನಲಿಕ್ಕೆ ಸಾಧ್ಯ ಇಲ್ವಾ? ಇನ್ನು ಕಾರ್ಮಿಕ ಕಾಯ್ದೆಯ ಪ್ರಕಾರ ಪ್ರತಿಯೊಬ್ಬ ಕಾರ್ಮಿಕರು ತಮ್ಮ ಕುಟುಂಬವನ್ನು ಸಲಹಲು ಮತ್ತು ಜೀವನ ಸಾಗಿಸಲಿಕ್ಕೆ ತಿಂಗಳಿಗೆ ಕನಿಷ್ಠ 17,000 ರು ವೇತನ ಬೇಕಂತ ಹೇಳ್ತದೆ. ಹೀಗಿರುವಾಗ 9,000 ಅಥವಾ ಅದಕ್ಕಿಂತ ಕಡಿಮೆ ಸಂಬಳವನ್ನು ದುಡಿತಿರುವಂತಹ ಕಾರ್ಮಿಕರು ತಮ್ಮ ಕುಟುಂಬವನ್ನು ಹೇಗೆ ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತೆ? ಸಾಧ್ಯ ಇಲ್ಲ ಅಂತಾದಮೇಲೆ ಅವರು ಕೂಡ ಬಡವರಲ್ವೇ? ಇನ್ನು ರಂಗರಾಜನ್ ಸಮಿತಿ ಸೂಚಿಸುವಂತಹ ಬಡತನ ರೇಖೆ ಏನು ಹೇಳುತ್ತೆ ಅಂತ ನೋಡೋಣ. ತೆಂಡೂಲ್ಕರ್ ಸಮಿತಿಯು ಗ್ರಾಮೀಣ ಭಾಗದಲ್ಲಿ ಮಾಸಿಕ ತಲಾ ಬಳಕೆಯ ವೆಚ್ಚ 1,575 ರುಗಿಂತ ಕಡಿಮೆ ಇದ್ದರೆ ಅವರನ್ನು ಬಡತನ ರೇಖೆಗಿಂತ ಕೆಳಗಿರುವವರು ಅಂತ ಗುರುತಿಸಬಹುದು ಅಂತ ಹೇಳಿತ್ತು. ಬಹುಶಃ HCES ಇದೇ ಮಾನದಂಡದ ಮೇಲೆ ಅಳೆದು ಬಡತನವು 5%ಗಿಂತ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡಿದೆ. ಅಂದಹಾಗೆ ರಂಗರಾಜನ್ ಸಮಿತಿ ಸೂಚಿಸಿದಂತಹ ಬಡತನ ರೇಖೆಯನ್ನು ನಾವು ಪರಿಗಣಿಸೋದೇ ಆದರೆ 2022-23 ಭಾರತದಲ್ಲಿ 20% ಬಡತನವಿದೆ ಅಂತ ಲೆಕ್ಕ ಹಾಕ್ಬೋದು. ಈ ಸಮಿತಿಯು ಗ್ರಾಮೀಣ ಭಾಗದಲ್ಲಿ ಮಾಸಿಕ ತಲಾ ಬಳಕೆಯ ವೆಚ್ಚವನ್ನು 1,879 ನಿಗದಿ ಮಾಡಿದೆ. ಇನ್ನು ಈ ಮಾಸಿಕ ತಲಾ ಬಳಕೆಯ ವೆಚ್ಚವು ಕರ್ನಾಟಕದಲ್ಲಿ ಸರಾಸರಿ 4,397 ರು ಇದ್ದರೆ ಮೋದಿಯವರ ಗುಜರಾತ್ ಮಾದರಿಯ ಗುಜರಾತ್ನಲ್ಲಿ 3,798 ರೂಪಾಯಿ ಇರೋದು ಅಚ್ಚರಿಯನ್ನು ಮೂಡಿಸುತ್ತೆ. ಇನ್ನು ವಿಶ್ವ ಬ್ಯಾಂಕ್ ಹೇಳುವ ಪ್ರಕಾರ ಬಡತನ ರೇಖೆ ಏನು ಅಂತ ನೋಡೋದಾದರೆ ಅಂತಾರಾಷ್ಟ್ರೀಯ ಬಡತನ ರೇಖೆಯನ್ನು ಬಳಸಿಕೊಂಡು ಬಡತನವನ್ನು ವಿಶ್ವ ಬ್ಯಾಂಕ್ ವ್ಯಾಖ್ಯಾನ ಮಾಡಿದೆ. ಇದು ಪ್ರತಿ ವ್ಯಕ್ತಿಯ ದೈನಂದಿನ ಬಳಕೆಯ ವೆಚ್ಚವು ಕನಿಷ್ಠ 179.30 ರೂಪಾಯಿ ಇರಬೇಕು ಅಂತ ಹೇಳ್ಕೊಂಡಿದೆ. ಅಂದರೆ ಮಾಸಿಕ ತಲಾ ಬಳಕೆಯ ವೆಚ್ಚವು 5,379 ರೂಪಾಯಿ ಆಗುತ್ತೆ. ಈ ಮಾನದಂಡವನ್ನು ಅನುಸರಿಸಿದ್ರೆ ಭಾರತದಲ್ಲಿ ಬಡತನ ಪ್ರಮಾಣ 23.6%ನಿಂದ 24.1% ಆಗಿರ್ತದೆ. ಇಷ್ಟೆಲ್ಲ ಬಡತನ ಇರಬೇಕಾದ್ರೆ ದೀಪ ಹಚ್ಚಿ ಬಡತನ ನಿವಾರಣೆ ಆಗುತ್ತೆ ಅಂತ ಮೋದಿಯವರು ಹೇಳಿದರು. ಇದನ್ನು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಜನವರಿ 22 ರಾಮ ಮಂದಿರವನ್ನು ಉದ್ಘಾಟಿಸಿದಂತಹ ಪ್ರಧಾನಿ ಮೋದಿಯವರು 22 ದೇಶದ ಮನೆಗಳಲ್ಲಿ ದೀಪ ಹಚ್ಚುವುದರಿಂದ ಬಡತನ ನಿರ್ಮೂಲನೆಗೆ ಪ್ರೇರಣೆ ದೊರೆಯುತ್ತದೆ, ಎಲ್ಲರೂ ರಾಮಜ್ಯೋತಿಯನ್ನು ಬೆಳಗಬೇಕು ಅಂತ 29 ಕರೆ ಕೊಟ್ಟಿದ್ರು. ಬಡತನವನ್ನೇ ನಿರ್ಮೂಲನೆ ಮಾಡಿದ್ದೇವೆ, ಬಡತನವನ್ನು 5%ಗೆ ಇಳಿಸಿದ್ದೇವೆ ಅಂತ BJP ಮತ್ತು BJP ಸರ್ಕಾರದ ಅಧೀನದಲ್ಲಿರುವಂತಹ ನೀತಿ ಆಯೋಗ ಬೊಬ್ಬೆ ಹೊಡೆಯುತ್ತಿರುವಾಗ, ಮೋದಿ ಸರ್ಕಾರವನ್ನು ಹೊಗಳಿ ಅಟ್ಟಕ್ಕೇರಿಸ್ತಿರುವಾಗ ಮೋದಿಯವರು ದೀಪ ಹಚ್ಚಿ ಬಡತನ ನಿರ್ಮೂಲನೆ ಮಾಡುವಂತಹ ಅಗತ್ಯವಾದರೂ ಏನಿದೆ ಅಂತ ನಾವು ಕೂಡ ಪ್ರಶ್ನೆ ಮಾಡಬೇಕು. ಮೋದಿ ಸರ್ಕಾರದ ಹಿಂದಿನ ಹುನ್ನಾರವನ್ನು ಅರ್ಥ ಮಾಡ್ಕೋಬೇಕು. ಇಂತಹ ಮೋದಿಯವರು ಈಗ ಎಲ್ಲ ಮನೆಗಳಲ್ಲೂ ದೀಪ ಹಚ್ಚಿ ಬಡತನ ಓಡಿಸಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದಹಾಗೆ ದುಡಿಯುವವರ ಸಂಖ್ಯೆಯಲ್ಲಿ ಕುಸಿತ, ನಿರುದ್ಯೋಗದಲ್ಲಿನ ಹೆಚ್ಚಳ ಮತ್ತು ವೇತನದಲ್ಲಿನ ಕುಸಿತ ಹಾಗೂ ಅಗತ್ಯ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿರುವಂತಹ ಸಮಯದಲ್ಲಿ ಭಾರತದ ಬಡತನ ಕಡಿಮೆಯಾಗಿದೆ ಎಂಬುದು ಮೋದಿಯವರ ಮತ್ತೊಂದು ಜುಮ್ಲಾ ಆಗಿದೆ. ನಾವು ಕಾರ್ಮಿಕ ಮಾರುಕಟ್ಟೆಯ ಸ್ಥಿತಿಯನ್ನು ಅರ್ಥೈಸಿಕೊಳ್ಳಬೇಕು, ಜನರ ಬದುಕಿನ ಸ್ಥಿತಿಗತಿ ಹೇಗಿದೆ ಎಂಬುದನ್ನು ಅರ್ಥಕೋಬೇಕು. ಅದರ ಜೊತೆಗೆ ಮೋದಿ ಮತ್ತು ಅವರ ಭಜನಾ ಮಂಡಳಿಗಳ ಸುಳ್ಳುಗಳನ್ನು ಕೂಡ ಬಹಿರಂಗಗೊಳಿಸಬೇಕು, ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಮುಂದಿನ ಚುನಾವಣೆಯಲ್ಲಿ ಈ ಸುಳ್ಳುಗಳನ್ನು ಹೇಳ್ತಿರುವಂತಹ ಮೋದಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.